ಕ್ರಿಸ್ತ ಯೇಸುವಿನಲ್ಲಿ ಕರೆಯಲ್ಪಟ್ಟ ಎಲ್ಲ ಸಹೋದರ ಸಹೋದರಿಯರಿಗೂ ವಂದನೆಗಳು. ರಿವರ್ ಜೋರ್ದಾನ್, ಯೋರ್ದಾನ್ ನದಿ, ಸತ್ಯವೇದದಲ್ಲಿ ಇರುವಂಥ ಪ್ರಮುಖ ರಾಜ್ಯದ ಬಗ್ಗೆ ನಾವು ನೋಡೋಣ. ಸತ್ಯವೇದ ಪುಸ್ತಕದಲ್ಲಿ ಅನೇಕ ಸಾರಿ ಬರೆದಿರುವ ಆ ರಾಜ್ಯ ಯಾವುದೆಂದರೆ ಇಸ್ರಾಯೇಲ್ ರಾಜ್ಯ. ದೇವರು ವಾಗ್ದಾನ ಮಾಡಿರುವಂಥ ಇಸ್ರಾಯೇಲ್ ರಾಜ್ಯದಲ್ಲಿ ಇರುವಂಥ ಅದ್ಭುತ ಕಾರ್ಯಗಳ ಬಗ್ಗೆ, ದೇವರ ಯೋಜನೆಯ ಬಗ್ಗೆ ನಾವು ಓದಿ ತಿಳಿಯೋಣ. ದೇವರು ಇಡೀ ಭೂಮಂಡಲವನ್ನು ಉಂಟು ಮಾಡಿದ್ದಾರೆ. ಅದೇ ರೀತಿಯಾಗಿ ಎಷ್ಟೋ ದೇಶಗಳನ್ನು ಉಂಟು ಮಾಡಿದ್ದಾರೆ. ಅದರಲ್ಲಿ ದೇವರು ತುಂಬಾ ಪ್ರೀತಿಯಿಂದ ಆರಿಸಿಕೊಂಡ ದೇಶ ಇಸ್ರಾಯೇಲ್ ದೇಶ. ಎಷ್ಟೋ ದೊಡ್ಡ ದೇಶಗಳನ್ನು ಬಿಟ್ಟು ದೇವರು ಇಸ್ರಾಯೇಲ್ ಎಂಬ ಚಿಕ್ಕ ದೇಶವನ್ನು ಆರಿಸಿಕೊಂಡರು. ಸತ್ಯವೇದ ಪುಸ್ತಕದಲ್ಲಿ ಅತಿ ಹೆಚ್ಚಾಗಿ ಇಸ್ರಾಯೇಲ್ ಬಗ್ಗೆ ಮಾತುಗಳು ಇರುವುದು, ವಚನಗಳು ಇರುವುದು. ಇಸ್ರಾಯೇಲ್ ಎಷ್ಟು ಉದ್ದ ಇದೆ ಎಂದರೆ 290 ಮೈಲಿ ಇದೆ. ಕಿಲೋಮೀಟರ್ ಲೆಕ್ಕದಲ್ಲಿ 470 ಕಿಲೋಮೀಟರ್ ಇದೆ. ಅಗಲ ಎಷ್ಟು ಇದೆ ಎಂದರೆ 85 ಮೈಲಿ ಇದೆ. ಕಿಲೋಮೀಟರ್ ಲೆಕ್ಕದಲ್ಲಿ 135 ಕಿಲೋಮೀಟರ್ ಇದೆ. ಉದಾಹರಣೆ ನೋಡುವುದಾದರೆ ಕೇರಳ ರಾಜ್ಯಕ್ಕಿಂತ ಇಸ್ರಾಯೇಲ್ ದೇಶ ತುಂಬ ಚಿಕ್ಕದು. ದೇವರು ಯಾಕೆ ಈ ಚಿಕ್ಕ ಇಸ್ರಾಯೇಲ್ ದೇಶವನ್ನು ಆರಿಸಿಕೊಂಡರು? ದೊಡ್ಡ ದೇಶ ಅಮೆರಿಕ ದೇಶ, ಬ್ರಿಟನ್ ದೇಶ, ಅನೇಕ ದೊಡ್ಡ ದೇಶಗಳು ಇದೆ. ಆಗಿನ ಕಾಲದಲ್ಲಿ ರಷ್ಯಾ ದೇಶ ಅತಿ ಶಕ್ತಿಶಾಲಿಯಾದ ದೇಶ. ಈ ದೇಶವನ್ನು ಕೂಡ ದೇವರು ಆರಿಸಿಕೊಂಡಿಲ್ಲ, ಇಸ್ರಾಯೇಲ್ ದೇಶವನ್ನು ಆರಿಸಿಕೊಂಡರು. ಇಸ್ರಾಯೇಲ್ ದೇಶ ಕಂಡರೆ ಅಲ್ಲಿ ಇರುವಂಥ ಅಕ್ಕಪಕ್ಕ ದೇಶದವರಿಗೆ ಆಗುವುದಿಲ್ಲ. ಅಲ್ಲಿ ಅಕ್ಕಪಕ್ಕ ಇರುವಂಥ ದೇಶಗಳು ಇರಾನ್, ಇರಾಕ್, ಜೋರ್ದಾನ್, ಸಿರಿಯಾ, ಅರಬ್ ದೇಶದವರು. ಇವರೆಲ್ಲರಿಗೂ ಇಸ್ರಾಯೇಲ್ ದೇಶ ಕಂಡರೆ ತುಂಬ ಕೋಪ. ಇಸ್ರಾಯೇಲ್ ದೇಶದ ಮೇಲೆ ಇವರೆಲ್ಲರೂ ಒಟ್ಟಿಗೆ ಯುದ್ಧಕ್ಕೆ ಬಂದರೆ ಇಸ್ರಾಯೇಲ್ ದೇಶವನ್ನು ಬೇಗ ವಶಪಡಿಸಿಕೊಳ್ಳಬಹುದು. ಆದರೆ ಇದುವರೆಗೂ ಆಗಿರುವಂಥ ಎಲ್ಲ ಯುದ್ಧಗಳಲ್ಲಿಯೂ ಇಸ್ರಾಯೇಲ್ ದೇಶ ಗೆದ್ದಿದೆ. ಈ ರೀತಿಯಾಗಿ ದೇವರು ಈ ಚಿಕ್ಕ ದೇಶವನ್ನು ಕಾಪಾಡಿ ಸಮೃದ್ಧಿ ಮಾಡಿದ್ದಾರೆ. ಇಡೀ ಲೋಕ ಇಸ್ರಾಯೇಲ್ ದೇಶವನ್ನು ಕಂಡರೆ ಎದುರೋ ರೀತಿ ಮಾಡಿದ್ದಾರೆ ದೇವರು. ಇಸ್ರಾಯೇಲ್ ಬಗ್ಗೆ ತಿಳಿದುಕೊಳ್ಳುವುದಕ್ಕಿಂತ ಮುಂಚೆ ನಾವು ದೇವರ ದೈವಿಕ ಯೋಜನೆಯ ಬಗ್ಗೆ ತಿಳಿದುಕೊಳ್ಳೋಣ. ದೇವರು ಎಂಥ ಪ್ರಭಾವವುಳ್ಳ ದೇವರು ಎಂದರೆ ಭೂಮಿ, ಆಕಾಶ, ನಕ್ಷತ್ರ, ಗಣಗಳು, ಸೂರ್ಯ, ಚಂದ್ರ ಉಂಟು ಮಾಡಿ ಹಗಲು ರಾತ್ರಿ ಬೇರೆ ಬೇರೆ ಮಾಡಿದ್ದಾರೆ. ಭೂಮಿಯಲ್ಲಿ ಮನುಷ್ಯನಿಗೆ ರಮ್ಯವಾಗಿ ಕಾಣಲಿ, ಆರೋಗ್ಯವಾಗಿ ಇರಲಿ ಎಂದು ಮರ ಗಿಡಗಳನ್ನು, ಬೆಟ್ಟಗಳನ್ನು, ಹೂವುಗಳನ್ನು ಬಣ್ಣ ಬಣ್ಣವಾಗಿ ವಿಧ ವಿಧವಾಗಿ ಉಂಟು ಮಾಡಿದ್ದಾರೆ. ಮನುಷ್ಯನಿಗೆ ಕುಡಿಯುವುದಕ್ಕೆ ನೀರು, ಕಾಯಿ ಪಲ್ಯಗಳು, ಗಿಡಗಳು, ಹಣ್ಣುಗಳು ಇವೆಲ್ಲ ಮನುಷ್ಯನಿಗೆ ಅನುಕೂಲವಾಗಲಿ ಎಂದು ದೇವರು ಇಷ್ಟೆಲ್ಲ ಅದ್ಭುತವಾಗಿ ರಮ್ಯವಾಗಿ ದೇವರು ಮನುಷ್ಯನಿಗೋಸ್ಕರ ಸೃಷ್ಟಿ ಮಾಡಿದ್ದಾರೆ. ಆದರೆ ಮನುಷ್ಯ ಏನು ಮಾಡುತ್ತಿದ್ದಾನೆ ಅಂದರೆ ಸೃಷ್ಟಿಕರ್ತನನ್ನು ಮರೆತು ದೇವರು ಸೃಷ್ಟಿ ಮಾಡಿದಂಥ ವಸ್ತುಗಳಿಗೆ ಆರಾಧಿಸುತ್ತಿದ್ದಾನೆ. ದೇವರು ನಮಗೆ ಸತ್ಯವೇದದ ಮುಖಾಂತರ ಅನೇಕ ವಿಚಾರಗಳನ್ನು, ಸತ್ಯಗಳನ್ನು ನಮಗೆ ಕೊಟ್ಟಿದ್ದಾರೆ. ಇಸ್ರಾಯೇಲ್ ದೇಶದ ಇನ್ನೊಂದು ಅರ್ಥ ಹಾಲು ಜೇನು ಅರಿಯುವಂಥ ದೇಶ ಎಂದು ಅರ್ಥ. ಸಮೃದ್ಧಿಯಾಗಿರುವ ದೇಶ ಇಸ್ರಾಯೇಲ್ ದೇಶ. ಈ ಇಸ್ರಾಯೇಲ್ ದೇಶವನ್ನೇ ದೇವರು ಯಾಕೆ ಆರಿಸಿಕೊಂಡರು ಎಂದರೆ ದೇವರ ಯೋಜನೆ ಏನು ಎಂದು ಗೊತ್ತಾಗಲಿ. ಸತ್ಯವೇದದಲ್ಲಿ ಅನೇಕ ವಿಚಾರಗಳು, ಗೂಢಾರ್ಥಗಳು, ವಚನಗಳು ಇಸ್ರಾಯೇಲ್ ಮೇಲೆ ಹೇಳಿದ್ದಾರೆ. ದೇವರು ವಾಗ್ದಾನ ಮಾಡಿರುವ ಇಸ್ರಾಯೇಲ್ ರಾಜ್ಯದಲ್ಲಿ ಇರುವಂಥ ಅದ್ಭುತ ಕಾರ್ಯಗಳ ಬಗ್ಗೆ ಓದಿ ತಿಳಿಯೋಣ. ಯೆರೆಮೀಯ 32:20. ನೀನು ಐಗುಪ್ತ ದೇಶದಲ್ಲಿ ಮಹತ್ ಕಾರ್ಯಗಳನ್ನು, ಉತ್ಪತ್ತಗಳನ್ನು ನಡೆಸಿ ಈ ದಿನದವರೆಗೆ ಇಸ್ರಾಯೇಲರಲ್ಲಿಯೂ ಇತರ ಜನರಲ್ಲಿಯೂ ಅವುಗಳನ್ನು ಮಾಡುತ್ತಾ ಬಂದು ಹೆಸರನ್ನು ಪಡೆದುಕೊಂಡಿ. ದೇವರು ಇಸ್ರಾಯೇಲ್ನಲ್ಲಿ ಐಗುಪ್ತ ದೇಶದಲ್ಲಿ ಮಹತ್ ಕಾರ್ಯಗಳನ್ನು, ಮುಖ್ಯವಾಗಿರುವಂಥ ವಿಚಾರಗಳನ್ನು ಇಟ್ಟಿದ್ದಾರೆ. ಇಸ್ರಾಯೇಲ್ನಲ್ಲಿ ಇರುವಂಥ ಅದ್ಭುತ ಯಾವುದು? ಇದರಿಂದ ನಮಗೆ ಏನು ಪಾಠ ಇದೆ? ದೇವರ ಯೋಜನೆ ಏನೆಂದು ತಿಳಿದುಕೊಳ್ಳೋಣ. ದೇವರು ಇಸ್ರಾಯೇಲ್ನ ಯಾಕೆ ಆರಿಸಿಕೊಂಡರು ಎಂದರೆ ಇಸ್ರಾಯೇಲ್ನಲ್ಲಿ ಯೆರೂಸಲೇಮ್ ಇದೆ. ಯೆರೂಸಲೇಮ್ನಲ್ಲಿ ಮೌಂಟ್ ಜಾಯ್ನ್ ಎಂಬ ಪರ್ವತ ಇತ್ತು. ಆ ಪರ್ವತದ ಮೇಲೆ ದಾವಿದ ಅರಸನ ಕೋಟೆ ಇತ್ತು. ಇದು ಯಾವುದಕ್ಕೆ ಛಾಯೆ ಎಂದರೆ ಪ್ರಕಟಣೆ ಗ್ರಂಥದಲ್ಲಿ ಪರಲೋಕದ ಯೆರೂಸಲೇಮ್ ಎಂದು ತಿಳಿಸಿದ್ದಾರೆ. ಭೂಲೋಕದಲ್ಲಿ ಇರುವ ಯೆರೂಸಲೇಮ್ ಪರಲೋಕಕ್ಕೆ ಛಾಯೆ ಆಗಿದೆ. ಇಸ್ರಾಯೇಲ್ನಲ್ಲಿ ಅನೇಕ ಕಾರ್ಯಗಳು ನಮಗೆ ಅರ್ಥಭರಿತವಾಗಿದೆ. ಇಸ್ರಾಯೇಲ್ನ ಜನಗಳ ಮೇಲೆ ಅನೇಕ ಶತ್ರುಗಳನ್ನು ಇಟ್ಟಿದ್ದರು. ಆ ಶತ್ರುಗಳು ಯಾವುದಕ್ಕೆ ಛಾಯೆ ಎಂದರೆ ಐಗುಪ್ತ ದೇಶವನ್ನು ಬಿಟ್ಟು ಪರಮಕಾನಾನ್ ದೇಶಕ್ಕೆ ಹೋಗಬೇಕಾದರೆ ಅನೇಕ ವೈರಿಗಳನ್ನು ದಾಟಿ ಹೋಗಬೇಕು. ಇದೇ ರೀತಿ ನೂತನ ಸೃಷ್ಟಿ ಕ್ರೈಸ್ತರಾದ ನಮಗೆ ನಮ್ಮ ಜೀವನದಲ್ಲಿ ಇರುವಂಥ ಅನೇಕ ಹೋರಾಟಗಳನ್ನು ಶತ್ರುಗಳ ಮುಖಾಂತರ ತೋರಿಸಿದ್ದಾರೆ. ಇದೇ ರೀತಿ ಮುಖ್ಯವಾಗಿರುವಂಥ ಯೋರ್ಧನ್ ನದಿಯ ಬಗ್ಗೆ ದೇವರು ತಿಳಿಸಿದ್ದಾರೆ. ಯೋರ್ಧನ್ ನದಿ ಎಂದಾಗ ನಮಗೆ ನೆನಪಾಗುವ ಘಟನೆಗಳು ಏನೇನೆಂದರೆ
ಇಸ್ರಾಯೇಲ್ ಜನರು ಮಂಜುಷ್ಟ ಪೆಟ್ಟಿಯನ್ನು ತೆಗೆದುಕೊಂಡು ಹೋಗುವಾಗ ಯೋರ್ಧನ್ ನದಿಯ ಮುಖಾಂತರ ಹೋಗುತ್ತಾರೆ. ಯೋರ್ಧನ್ ನದಿಯಲ್ಲಿ ನಾಮೋನನು 7 ಸಾರಿ ಯೋರ್ಧನ್ ನದಿಯಲ್ಲಿ ಮುಳುಗುತ್ತಾರೆ. ಸ್ನಾನಿಕನಾದ ಯೋಹಾನ ಮೊದಲು ಬೋಧನೆ ಮಾಡಿದ್ದು ಯೋರ್ಧನ್ ನದಿಯಲ್ಲಿ. ಯೋರ್ಧನ್ ನದಿಯಲ್ಲಿ ಯೇಸು ಕ್ರಿಸ್ತರು ದೀಕ್ಷಾಸ್ನಾನ ತೆಗೆದುಕೊಳ್ಳುತ್ತಾರೆ. ಯೋರ್ಧನ್ ನದಿಯ ಅರ್ಥ ಡಿಸೆಂಡರ್, ಅಂದರೆ ಇಳಿವಿಕೆ ಎಂದು ಅರ್ಥ. ಯೋರ್ಧನ್ ನದಿ ಇಳಿಮುಖವಾಗಿ ಹರಿಯುತ್ತದೆ. ಈ ಯೋರ್ಧನ್ ನದಿ ಅತಿ ವೇಗವಾಗಿ ಹರಿಯುತ್ತದೆ. ಯೋರ್ಧನ್ ನದಿ ಮೊದಲು ಮೌಂಟ್ ಅರ್ಮನ್ ಪರ್ವತದ ಮೇಲೆ ಆರಂಭವಾಗುತ್ತದೆ. ಮೌಂಟ್ ಅರ್ಮನ್ ಪರ್ವತದ ಮೇಲೆ ಹಿಮ ಬಿದ್ದು ಅದು ಕರಗಿ ನೀರಾಗಿ ಹರಿದು 4 ಶಾಖೆಗಳ ಮುಖಾಂತರ ಬರುತ್ತದೆ. ಇಲ್ಲಿ ನೀರು ಸಮುದ್ರ ಮಟ್ಟಕ್ಕೆ ಇದೆ. ಆ ನೀರು ಹರಿದು ಲೇಕುಲ್ಲಾಗೆ ಸೇರುತ್ತದೆ. ಅಲ್ಲಿ ನೀರು ಸ್ವಚ್ಛವಾಗಿ ಶುದ್ಧವಾಗಿ ಇರುತ್ತದೆ. ಹಾಗೆ ನೀರು ಅದರಿಂದ ಮುಂದೆ ಬಂದು ಗಲೀಲಿಯ ಸಮುದ್ರಕ್ಕೆ ಸೇರುತ್ತದೆ. ಅಲ್ಲಿಂದ ನೀರು ವೇಗವಾಗಿ ಬರುವಾಗ ಅಲ್ಲಿ ಇರುವಂತ ಕೆಸರು ಮಣ್ಣು ಎಲ್ಲ ತೆಗೆದುಕೊಂಡು ಗಲೀಲಿಯ ಸಮುದ್ರಕ್ಕೆ ನೀರು ಬರುತ್ತದೆ. ಅಲ್ಲಿ ನೀರು ಬಂದ ಮೇಲೆ ನೀರು ನಿಧಾನವಾಗಿ ಸ್ವಚ್ಛವಾಗುವುದಕ್ಕೆ ಪ್ರಾರಂಭವಾಗುತ್ತದೆ. ಯೋರ್ಧನ್ ನದಿಯ ತೀರದಲ್ಲಿ ಪೇತ್ರ, ಯೋಹಾನ, ಯಾಕೋಬ ಇವರೆಲ್ಲ ಸಮುದ್ರದಲ್ಲಿ ಅವರು ಮೀನು ಹಿಡಿಯುತ್ತಿದ್ದರು. ಯೇಸು ಕ್ರಿಸ್ತರು ಅವರನ್ನು ಕರೆದಿದ್ದು ಇಲ್ಲೇ. ಯೇಸು ಕ್ರಿಸ್ತರು ಮತ್ತು ಶಿಷ್ಯಂದಿರು ಸಮುದ್ರದಲ್ಲಿ ದೋಣಿಯಲ್ಲಿ ಹೋಗುವಾಗ ಸಮುದ್ರ ಅಲ್ಲಕೊಲ್ಲಲವಾಗುತ್ತದೆ. ಯೇಸು ಕ್ರಿಸ್ತರು ನಿದ್ರೆ ಮಾಡುತ್ತಿರುತ್ತಾರೆ. ಶಿಷ್ಯಂದಿರಿಗೆ ಗಾಬರಿಯಾಗುತ್ತದೆ. ಇದು ಕೂಡ ಯೋರ್ಧನ್ ನದಿಯಲ್ಲೇ. ಇನ್ನೊಂದು ಸಾರಿ ಯೇಸು ಕ್ರಿಸ್ತರು ಪೇತ್ರನಿಗೆ ಹೇಳುತ್ತಾರಲ್ಲ, ಸಮುದ್ರದ ಮೇಲೆ ನಡೆದುಕೊಂಡು ಬಾ ಎಂದು ಹೇಳುತ್ತಾರಲ್ಲ, ಇದು ಕೂಡ ಗಲೀಲಿಯ ಸಮುದ್ರದಲ್ಲಿ. ಈಗ ಯೋರ್ಧನ್ ನದಿ ಎಂದು ಕರೆಯುತ್ತಾರೆ. ಯೋರ್ಧನ್ ನದಿ ಮುಂದೆ ಹರಿದುಕೊಂಡು ಬರುವಾಗ ವಕ್ರ ವಕ್ರವಾಗಿ ಅಂಕುಡೊಂಕಾಗಿ 60 ಮೈಲಿಯಿಂದ ಹರಿದುಕೊಂಡು ಡೆಡ್ ಸೀಗೆ ಸೇರುತ್ತದೆ. ಡೆಡ್ ಸಿ ಎಂದರೆ ಲವಣ ಸಮುದ್ರ. ಲವಣ ಸಮುದ್ರ 1312 ಅಡಿ ಸಮುದ್ರ ಮಟ್ಟಕ್ಕಿಂತ ಕೆಳಗೆ ಇದೆ. ಈ ಲವಣ ಸಮುದ್ರದಲ್ಲಿ ಎಷ್ಟು ಉಪ್ಪಿನಾಂಶ ಇದೆ ಎಂದರೆ ಎಲ್ಲ ಸಮುದ್ರದ ನೀರಿಗಿಂತ 5 ಉಪ್ಪಿನಾಂಶ ಜಾಸ್ತಿ ಇದೆ. ಯಾವಾಗಲೂ ನೀರು ಬರುತ್ತಿರುತ್ತದೆ. ಯಾವತ್ತೂ ಲವಣ ಸಮುದ್ರ ಒಣಗಿಲ್ಲ. ಲವಣ ಸಮುದ್ರದಲ್ಲಿ ಉಪ್ಪಿನಾಂಶ ಜಾಸ್ತಿ ಇರುವುದರಿಂದ ಯಾವುದೇ ಮನುಷ್ಯ ಮುಳುಗುವುದಿಲ್ಲ, ತೇಲುತ್ತಾರೆ. ಗಲೀಲಿಯದಿಂದ ಮೀನು ಜೀವ ಜಂತುಗಳು ಹರಿದುಕೊಂಡು ಲವಣ ಸಮುದ್ರಕ್ಕೆ ಬಂದಿದ ತಕ್ಷಣ ಸಾಯುತ್ತವೆ. ಲವಣ ಸಮುದ್ರ ಮುಂದೆ ಹೋಗುವುದಿಲ್ಲ. ಇದೇ ಕೊನೆ. ಮೇಲಿನಿಂದ ನೀರು ಎಷ್ಟೇ ಬಂದರೂ ತುಂಬಿ ಹೊರಗೆ ಹೋಗುವುದಿಲ್ಲ. ಇದೆಲ್ಲ ಯೋರ್ಧನ್ ನದಿಯಲ್ಲಿ ಇರುವಂತ ರಹಸ್ಯ. ಈ ಯೋರ್ಧನ್ ನದಿ ಏನನ್ನು ಸೂಚನೆ ಮಾಡುತ್ತದೆ ಎಂದರೆ ಇದರಲ್ಲಿ ದೇವರ ಯೋಜನೆ ಅಡಕವಾಗಿದೆ. ದೇವರು ಮನುಷ್ಯನನ್ನು ಯಾವ ರೀತಿ ಸೃಷ್ಟಿ ಮಾಡಿದರು, ಅವನು ಪಾಪಕ್ಕೆ ಬಿದ್ದ ಮೇಲೆ ಅವನು ಯಾವ ರೀತಿ ಮಾರ್ಗಕ್ಕೆ ಹೋಗುತ್ತಾನೆ, ಅವನು ಎಲ್ಲಿ ಸೇರುತ್ತಿದ್ದಾನೆ ಎಂದು ತಿಳಿಸಿದ್ದಾರೆ. ಯೋರ್ಧನ್ ನದಿ ಎಲ್ಲಿ ಶುರುವಾಗುತ್ತದೆ ಎಂದರೆ ಮೌಂಟ್ ಅರ್ಮನ್ ಪರ್ವತದ ಮೇಲೆ ಶುರುವಾಗುತ್ತದೆ. ಪರ್ವತದ ಮೇಲೆ ಮಂಜು ಇರುತ್ತದೆ ಎಂದು ನೋಡುತ್ತೀವಿ. ಮಂಜು, ಇದರ ಅರ್ಥ ಕೀರ್ತನೆ 133 ಅಧ್ಯಾಯ 2-3 ವಚನ. ಆರೋನನ ತಲೆಯ ಮೇಲೆ ಹಾಕಲ್ಪಟ್ಟ ಅವನ ಗಡ್ಡದ ಮೇಲೆಯೂ ಅಲ್ಲಿಂದ ಅವನ ಕೊರಳ ಅಂಗಿಗಳ ಕೊರಳ ಪಟ್ಟಿಯವರೆಗೂ ಅರಿದು ಬರೆಯುವ ಶ್ರೇಷ್ಠ ತೈಲದಂತೆಯೂ ಹರ್ಮೋನ್ ಪರ್ವತದಲ್ಲಿ ಹುಟ್ಟಿ ಚಿಯೋನ್ ಪರ್ವತದ ಮೇಲೆ ಬೀಳುವ ಮಂಜಿನಂತೆಯೂ ಇದೆ. ಆರೋನನ ಗಡ್ಡದ ಮೇಲೆ ಬೀಳುವಂಥ ತೈಲ ಎಂದರೆ ಪವಿತ್ರಾತ್ಮನಿಗೆ ಛಾಯೆ ಆಗಿದೆ. ಇದನ್ನು ಮೌಂಟ್ ಹರ್ಮೋನ್ ಪರ್ವತದ ಮೇಲೆ ಬೀಳುವ ಮಂಜಿಗೆ ಹೋಲಿಕೆಯಾಗಿದೆ. ದೇವರು ಮನುಷ್ಯನನ್ನು ಸೃಷ್ಟಿ ಮಾಡಬೇಕಾದರೆ ಪವಿತ್ರಾತ್ಮನನ್ನು ತೆಗೆದುಕೊಂಡು ತನ್ನ ಹೋಲಿಕೆಗೆ ಸರಿಯಾಗಿ ಮನುಷ್ಯನನ್ನು ಸೃಷ್ಟಿ ಮಾಡಿದ್ದಾರೆ. ದೇವರು ಭೂಮಿಯನ್ನು ಮನುಷ್ಯನಿಗಾಗಿ ಸೃಷ್ಟಿ ಮಾಡಿ ಭೂಲೋಕದ ಸರ್ವ ಅಧಿಕಾರವನ್ನು ಪರಿಪೂರ್ಣವಾಗಿರುವ ಆದಾಮನಿಗೆ ಕೊಟ್ಟು ಈ ಭೂಲೋಕಕ್ಕೆ ಆದಾಮ್ ಅವಳನ್ನು ಮೊದಲನೆಯ ರಾಜರಾಣಿಯಾಗಿ ಮಾಡುತ್ತಾರೆ. ಯೋರ್ಧನ್ ನದಿ ಆರಂಭವಾಗುವುದೇ ಪರ್ವತದ ಮೇಲೆ. ಪರ್ವತ ಎಂದರೆ ರಾಜ್ಯ. ದೇವರು ಮೊದಲು ತನ್ನ ರಾಜ್ಯವನ್ನು ಏದೆನ್ ತೋಟದಲ್ಲಿ ಸ್ಥಾಪನೆ ಮಾಡುತ್ತಾರೆ. ಯೋರ್ಧನ್ ನದಿ ಪರ್ವತದ ಮೇಲಿನಿಂದ 4 ಶಾಖೆಗಳ ಮುಖಾಂತರ ಬಂದು ಲೇಕುಲ್ಲಾಗೆ ಸೇರುತ್ತದೆ. ಈ ನೀರು ಸಮುದ್ರ ಮಟ್ಟಕ್ಕೆ ಇದೆ. ಇದರ ಅರ್ಥ ಪರಿಪೂರ್ಣವಾದ ಮನುಷ್ಯನ ಮಟ್ಟ. ದೇವರು ಆದಾಮನನ್ನು ಸೃಷ್ಟಿ ಮಾಡುವಾಗ ಪರಿಪೂರ್ಣವಾಗಿ ತನ್ನ ಹೋಲಿಕೆಗೆ ಸರಿಯಾಗಿ ಸೃಷ್ಟಿ ಮಾಡಿದರು. ಅವನಲ್ಲಿ ಯಾವುದೇ ಕೊರತೆಗಳು ಲೋಪದೋಷಗಳು ಇರಲಿಲ್ಲ. ಯಾವಾಗ ಅವನು ಪಾಪ ಮಾಡಿದನೋ ಆಗ ದೇವರು ಆದಾಮ ಅವಳನ್ನು ಏದೆನ್ ತೋಟದಿಂದ ಹೊರಗೆ ಹಾಕುತ್ತಾರೆ. ಇದೇ ರೀತಿ ನೀರು ಕಲ್ಮಶವಾಗುತ್ತದೆ. ದೇವರ ಮಹಿಮೆಯನ್ನು ಕಳೆದುಕೊಂಡು ಪಾಪದಲ್ಲಿ ಬೆರೆತು ಹೋದ. ನೀರು ಎಂದರೆ ಜನಸಮೂಹ. ಪ್ರಕಟಣೆ 17 ಅಧ್ಯಾಯ 15 ವಚನ. ಇನ್ನು ಆ ದೇವದೂತನು ನನಗೆ ಹೇಳಿದ್ದು,
ಆ ಜಾರಶ್ರೀಯು ವಾಸಿಸುವ ನೀರನ್ನು ಕಂಡಿಯಲ್ಲ. ಅವು ಪ್ರಜೆ ಸಮೂಹ ಜನ ಭಾಷೆಗಳನ್ನು ಸೂಚಿಸುತ್ತವೆ. ನೀರು ಅಂದರೆ ಪ್ರಜೆಗಳು, ಜನಸಮೂಹ ಜನಾಂಗಗಳು ಭಾಷೆಗಳು ಸೂಚಿಸುತ್ತದೆ. ಮನುಷ್ಯರ ಸಂತತಿ ಆದಾಮನಿಂದ ಬಂದಿದ್ದು. ಮೊದಲು ಪರ್ವತದ ಮೇಲೆ ಇದ್ದ ನೀರು ಸ್ವಲ್ಪ ಇತ್ತು, ಹೋಗ್ತಾ ಹೋಗ್ತಾ ನೀರು ಜಾಸ್ತಿ ಆಯಿತು. ಮೊದಲು ಸೃಷ್ಟಿ ಮಾಡಿದ್ದು ಆದಾಮನನ್ನು, ಅವನ ಮುಖಾಂತರ ಎಲ್ಲರನ್ನು ಸೃಷ್ಟಿ ಮಾಡಿದರು. ಅಪೊಸ್ತಲ ಕೃತ್ಯಗಳು 17:26. ಒಬ್ಬನಿಂದನೇ ಎಲ್ಲ ಜನಾಂಗದವರನ್ನು ದೇವರು ಸೃಷ್ಟಿ ಮಾಡಿದ್ದಾರೆ. ಅದರಂತೆ ಆ ಒಂದೇ ಹಿಮದ ನೀರಿನಿಂದ ಯೋರ್ಧನ್ ನದಿಯಾಗುತ್ತದೆ. ಆದಾಮನನ್ನು ಪಾಪ ಮಾಡಿದ್ದರಿಂದ ನಮ್ಮೆಲ್ಲರ ಮೇಲೆ ಪಾಪ ಬಂತು. ಆದಾಮನನ್ನು ಹೊರಗೆ ಕಳಿಸುತ್ತಾರೆ. ಆದಾಮನಿಂದ ಬಂದಂಥ ಜನರು ಪಾಪದಲ್ಲಿ ಇದ್ದಾರೆ. ಇದೇ ರೀತಿ ನೀರು ಹೊರಗಡೆ ಬಂತು. ಬಂದ ತಕ್ಷಣ ನೀರು ಕಲ್ಮಶವಾಗಿತ್ತು. ರೋಮಾಪುರ 5:12. ಒಬ್ಬ ಮನುಷ್ಯನಿಂದಲೇ ಪಾಪವು, ಪಾಪದಿಂದ ಮರಣವು ಲೋಕದೊಳಗೆ ಸೇರಿದವು. ಒಬ್ಬ ಮನುಷ್ಯನಿಂದ ಪಾಪವು ಉಂಟಾಯಿತು, ನದಿ ಎಲ್ಲ ಕಲ್ಮಶವಾಯಿತು. ರೋಮಾಪುರ 5:13. ಧರ್ಮಶಾಸ್ತ್ರ ಉಂಟಾಗುವುದಕ್ಕೆ ಮುಂಚೆಯೇ ಪಾಪವು ಲೋಕದಲ್ಲಿತ್ತು. ಆದರೆ ಧರ್ಮಶಾಸ್ತ್ರವಿಲ್ಲದಿರುವಾಗ ಪಾಪವು ಲೆಕ್ಕಕ್ಕೆ ಬರುವುದಿಲ್ಲ. ನ್ಯಾಯಪ್ರಮಾಣ ಬಂದ ಮೇಲೆ ಯಾರಾದರೂ ರಕ್ಷಣೆ ಹೊಂದಿದ್ದಾರಾ ಎಂದರೆ ಇಲ್ಲ. ನ್ಯಾಯಪ್ರಮಾಣದಿಂದ ಅರಿವು ಹೆಚ್ಚಾಯಿತು. ಪಾಪ ಮಾಡಿ ಎಲ್ಲರೂ ಮರಣದಲ್ಲಿ ಇದ್ದಾರೆ. ಯೇಸುಕ್ರಿಸ್ತರು ಸುಮಾರು 4,000 ವರ್ಷಗಳ ನಂತರ ಎರಡನೇ ಆದಾಮನಾಗಿ ಬಂದು ಈಡು ಬಲಿ ಕೊಡುತ್ತಾರೆ. ರೋಮಾಪುರ 5:14. ಆದಾಮನ ಕಾಲದಿಂದ ಮೋಶೆಯ ಕಾಲದವರೆಗೂ ಮರಣದ ಆಳ್ವಿಕೆಯು ನಡೆಯುತ್ತಿತ್ತು. ಆದಾಮನು ದೇವಾಜ್ಞೆ ಮೀರಿ ಮಾಡಿದ ಪಾಪಕ್ಕೆ ಸಮಾನವಾದ ಪಾಪವನ್ನು ಮಾಡದೇ ಇದ್ದವರ ಮೇಲೆಯೂ ಅದು ನಡೆಯುತ್ತಿತ್ತು. ಆದಾಮನು ಬರಬೇಕಾದ ಒಬ್ಬಾತನಿಗೆ ಸೂಚಕ ಪುರುಷನಾಗಿದ್ದಾನೆ. ಪಾಪ ಮಾಡಿದರೂ ಸರಿ, ಪಾಪ ಮಾಡಿಲ್ಲ ಎಂದರೂ ಮರಣದಂಡನೆ ಎಲ್ಲರ ಮೇಲೆ ಇತ್ತು. ಅದನ್ನು ನಿವಾರಣೆ ಮಾಡುವುದಕ್ಕೆ ಯೇಸುಕ್ರಿಸ್ತರು ಬಂದರು. ಇದೇ ರೀತಿ ಯೋರ್ಧನ್ ನದಿ ಲೇಕುಲ್ಲದಲ್ಲಿ ನೀರು ತುಂಬ ನೀಟಾಗಿ ಸ್ವಚ್ಛವಾಗಿತ್ತು. ಅಲ್ಲಿಂದ ನೀರು ಹರಿದು ಬರುವಾಗ ಕಲ್ಮಶವಾಯಿತು. ಮೊದಲನೆಯ ಲೋಕದಲ್ಲಿ 1656 ವರ್ಷದಲ್ಲೇ ಪಾಪ ಜಾಸ್ತಿ ಆಯಿತು. ಯಾವ ರೀತಿ ಎಂದರೆ, ದೇವರು ದೇವದೂತರಿಗೆ ದೇವರು ಒಂದು ವಿಶೇಷವಾದಂಥ ಆಶೀರ್ವಾದವನ್ನು ಕೊಟ್ಟಿದ್ದರು. ದೇವದೂತರಿಗೆ ಮೊದಲನೆಯ ಲೋಕದಲ್ಲಿ ಅವರು ಭೂಮಿಯ ಮೇಲೆ ಬರುವಾಗ ಮಾಂಸಿಕ ಶರೀರದಲ್ಲಿ ಬರುತ್ತಿದ್ದರು, ಮತ್ತೆ ಆಕಾಶಕ್ಕೆ ಹೋಗುವಾಗ ಆತ್ಮಿಕ ಶರೀರದಲ್ಲಿ ಹೋಗುತ್ತಿದ್ದರು. ಆದಿಕಾಂಡ 6:2. ದೇವದೂತರು ಮನುಷ್ಯ ಪುತ್ರಿಯರ ಸೌಂದರ್ಯವನ್ನು ನೋಡಿ ತಮಗೆ ಇಷ್ಟ ಆದವರನ್ನು ಹೆಂಡತಿಯರನ್ನಾಗಿ ಮಾಡಿಕೊಂಡರು. ದೇವದೂತರು ಮನುಷ್ಯ ಪುತ್ರಿಯರನ್ನು ಸೇರಿದ್ದರಿಂದ ಮಹಾ ಶರೀರಗಳು ಹುಟ್ಟಿದರು. ಅವರು 50 ಅಡಿ ಎತ್ತರ ಇದ್ದರು. ಇವರೆಲ್ಲರೂ ಜನರ ಮೇಲೆ ದೌರ್ಜನ್ಯ ಮಾಡಿ ಆಡಳಿತ ಮಾಡುತ್ತಿದ್ದರು. ದೇವದೂತರು ಮದುವೆ ಮಾಡಿಕೊಳ್ಳಬಾರದು ಎಂದು ವಾಕ್ಯದಲ್ಲಿ ತಿಳಿಸಿದ್ದಾರೆ. ತಿಳಿಸಿದರೂ ಕೂಡ ದೇವದೂತರು ತಪ್ಪಾಗಿ ನಡೆದುಕೊಂಡಿದ್ದರಿಂದ ದೇವರು ಈ ಭೂಮಿಯನ್ನು ನಾಶ ಮಾಡಬೇಕೆಂದು ಕೇವಲ 1656 ವರ್ಷದಲ್ಲೇ ಇವರನ್ನು ಜಲಪ್ರಳಯದ ಮುಖಾಂತರ ನಾಶ ಮಾಡುತ್ತಾರೆ. ಆ ಜನರಲ್ಲಿ ನೋಹ ಮಾತ್ರ ನೀತಿವಂತನು. ಅದಲ್ಲದೆ ಅವನಲ್ಲಿ ಮಹಾ ಶರೀರಗಳ ರಕ್ತ ಬೆರೆತಿರಲಿಲ್ಲ. ಅವನು ಶುದ್ಧನಾಗಿದ್ದರಿಂದ ಅವನನ್ನು ಅವನ ಕುಟುಂಬದವರನ್ನು ದೇವರು ಆರಿಸಿಕೊಳ್ಳುತ್ತಾರೆ. ನಂತರ ಜಲಪ್ರಳಯ ಉಂಟು ಮಾಡುತ್ತಾರೆ. 40 ದಿನ ಹಗಲು ರಾತ್ರಿ ಮಳೆ ಸುರಿದರಿಂದ ಎಲ್ಲರೂ ನಾಶವಾಗುತ್ತಾರೆ, ಮಹಾ ಶರೀರಗಳು ನಾಶವಾಗುತ್ತಾರೆ. ಇವರ ತಂದೆಗಳಾದ ದೇವದೂತರು ಆತ್ಮಿಕ ಶರೀರದಲ್ಲಿ ಮಾರ್ಪಾಡಾಗಿ ತಪ್ಪಿಸಿಕೊಂಡು ಹೋಗಬೇಕಾದರೆ ದೇವರು ಅವರನ್ನು ಸುಮ್ಮನೆ ಬಿಡಲಿಲ್ಲ. ದೇವರು ಅವರನ್ನು ಪರಲೋಕಕ್ಕೂ ಬಾರದ ರೀತಿಯಲ್ಲಿ, ತಿರುಗಾ ಭೂಲೋಕದಲ್ಲಿ ಮಾಂಸಿಕ ಶರೀರದಲ್ಲಿ ಬಾರದ ರೀತಿಯಲ್ಲಿ ಅವರನ್ನು ಆತ್ಮಿಕ ಶರೀರದಲ್ಲಿ ಈ ಭೂಮಿಯ ವಾಯುಮಂಡಲದಲ್ಲಿ ಕಟ್ಟಿಹಾಕಿದ್ದಾರೆ. 2 ಪೇತ್ರ 2:4. ದೇವದೂತರು ಪಾಪ ಮಾಡಿದಾಗ ದೇವರು ಅವರನ್ನು ಸುಮ್ಮನೆ ಬಿಡದೆ ನ್ಯಾಯ ತೀರ್ಪನ್ನು ಹೊಂದುವುದಕ್ಕೆ ಇಡಲ್ಪಟ್ಟವರಾಗಿರಬೇಕೆಂದು ಕತ್ತಲೆಗುಂಡಿಯೊಳಗೆ ಒಪ್ಪಿಸಿದನು. ಈ ಮೊದಲನೆಯ ಲೋಕ ನಾಶವಾಗುತ್ತದೆ. ನಾಶವಾದ ಮೇಲೆ ಎರಡನೇ ಲೋಕದಲ್ಲಾದರೂ ಮನುಷ್ಯ ದೇವರ ದೃಷ್ಟಿಯಲ್ಲಿ ಯೋಗ್ಯರಾಗಿ ನಡೆದುಕೊಂಡು ಹೋಗುತ್ತಾರೆ ಎಂದು ದೇವರು ನೋಡಿದರೆ ಯಾವುದೇ ಮನುಷ್ಯ ದೇವರ ದೃಷ್ಟಿಯಲ್ಲಿ ಯೋಗ್ಯರಾಗಿ ನಡೆದುಕೊಳ್ಳುವುದಕ್ಕೆ ಸಾಧ್ಯವಾಗಲಿಲ್ಲ. ಲೇಕುಲ್ಲದಿಂದ ನೀರು ತುಂಬಾ ವೇಗವಾಗಿ ಬರುವಾಗ ಎಲ್ಲ ಕಲ್ಮಶಗಳನ್ನು ತೆಗೆದುಕೊಂಡು ಸೀ ಆಫ್ ಗಲೀಲಿಯ ಹತ್ತಿರ ನಿಂತುಕೊಳ್ಳುತ್ತದೆ. ನೀರು ಸ್ವಲ್ಪ ನಿಧಾನವಾಗುವುದಕ್ಕೆ ಶುರು ಆಯಿತು. ಅಲ್ಲಿಂದ ಸ್ವಲ್ಪ ನೀರು ಶುದ್ಧವಾಗುತ್ತದೆ, ಅಂದರೆ ಸಂಪೂರ್ಣವಾಗಿ ಶುದ್ಧ ಆಯಿತಾ ಎಂದರೆ ಇಲ್ಲ. ಅಲ್ಲಿಂದ ನೀರು ವಕ್ರವಕ್ರವಾಗಿ ಹರಿದು ಬರುತ್ತದೆ.
ಇದು ಏನನ್ನು ಸೂಚಿಸುತ್ತದೆ ಎಂದರೆ, ಎರಡನೇ ಲೋಕದಲ್ಲಾದರೂ ಮನುಷ್ಯ ದೇವರ ದೃಷ್ಟಿಯಲ್ಲಿ ಯೋಗ್ಯರಾಗಿ ಇರಲಿಲ್ಲ. ಅವಿವೇಕತನದಿಂದ ಮೂರ್ಖತನದಿಂದ ಅವನು ವಕ್ರವಕ್ರವಾಗಿ ದೇವರ ಮುಂದೆ ನಡೆದುಕೊಂಡು ಮರಣ ಹೊಂದುತ್ತಿದ್ದಾನೆ. ರೋಮಾಪುರ 3:20. ಯಾವನಾದರೂ ನೇಮನಿಷ್ಠೆಗಳನ್ನು ಅನುಸರಿಸಿ ದೇವರ ಸನ್ನಿಧಿಯಲ್ಲಿ ನೀತಿವಂತನೆಂದು ನಿರ್ಣಯಿಸಲ್ಪಡುವುದಿಲ್ಲ, ಧರ್ಮಶಾಸ್ತ್ರದಿಂದ ಪಾಪದ ಅರಿವು ಉಂಟಾಗುತ್ತದೆ ಅಷ್ಟೇ. ನ್ಯಾಯ ಪ್ರಮಾಣವನ್ನು ಅನುಸರಿಸಿ ಯಾರೂ ನೀತಿವಂತರಾಗುವುದಕ್ಕೆ ಸಾಧ್ಯವಾಗಲಿಲ್ಲ. ಯೆಶಾಯ 59:8. ಇವರು ಸಮಾಧಾನದ ಮಾರ್ಗವನ್ನೇ ಅರಿಯರು, ಇವರ ಹಾದಿಯಲ್ಲಿ ಯಾವ ನ್ಯಾಯವೂ ಇಲ್ಲ, ತಮ್ಮ ಮಾರ್ಗಗಳನ್ನು ವಕ್ರ ಮಾಡಿಕೊಂಡಿದ್ದಾರೆ. ಅವುಗಳಲ್ಲಿ ನಡೆಯುವ ಯಾವನು ಸಮಾಧಾನವನ್ನು ಅರಿಯನು? ಮನುಷ್ಯನ ಮಾರ್ಗದಲ್ಲಿ ನೀತಿ ಇಲ್ಲ, ಎಲ್ಲಾ ಕಡೆ ದೌರ್ಜನ್ಯ, ಅನ್ಯಾಯ, ಮೋಸ ಮಾಡುತ್ತಿದ್ದಾರೆ. ಅವರ ಮಾರ್ಗದಲ್ಲಿ ನೀತಿ ನ್ಯಾಯ ಇಲ್ಲ, ಅವರ ಮಾರ್ಗವನ್ನು ವಕ್ರವಕ್ರವಾಗಿ ಮಾಡಿಕೊಂಡಿದ್ದಾರೆ. ಅದಕ್ಕೆ ಯೋರ್ಧನ್ ನದಿ ವಕ್ರವಕ್ರವಾಗಿ ಹರಿದು ಡೆಡ್ ಸೀಗೆ ಹೋಗುತ್ತದೆ. ಡೆಡ್ ಸಿ ಎಂದರೆ ಮರಣ. ಡೆಡ್ ಸಿಯಲ್ಲಿ ನೀರು 1312 ಸಮುದ್ರ ಮಟ್ಟಕ್ಕಿಂತ ತುಂಬಾ ಕೆಳಗೆ ಇರುವುದು, ಅಂದರೆ ಪರಿಪೂರ್ಣ ಅಂತಕ್ಕಿಂತ ಕೆಳಗೆ ಇದ್ದಾನೆ ಮನುಷ್ಯ. ಮರಣದ ಅಂತ್ಯಕ್ಕೆ ಮನುಷ್ಯ ಹೋಗುತ್ತಿದ್ದಾನೆ. ಅದಕ್ಕೆ ಜ್ಞಾನೋಕ್ತಿಗಳು 14:12 ಮನುಷ್ಯನಿಗೆ ಸರಿ ಎಂದು ತೋರುವ ಮಾರ್ಗವಿದೆ, ಅದರ ಅಂತ್ಯವು ಮರಣದ ಮಾರ್ಗಗಳೇ. ಡೆಡ್ ಸಿಗೆ ಸಮುದ್ರದ ಮರಣದ ಮಾರ್ಗಕ್ಕೆ ಸೇರುತ್ತದೆ. ಡೆಡ್ ಸಿಗೆ ನೀರು ಬರುತ್ತಾನೆ ಇರುತ್ತದೆ, ಎಷ್ಟೇ ನೀರು ಬಂದರೂ ಯಾವತ್ತೂ ನೀರು ತುಂಬಿ ಹರಿದಿಲ್ಲ. ಡೆಡ್ ಸಿಗೆ ಜೀವಂತವಾಗಿರುವ ಮೀನು ಬಂದರೆ ಸಾಯುತ್ತದೆ, ಯಾಕೆಂದರೆ ಉಪ್ಪಿನಂಶ ಜಾಸ್ತಿ ಇದೆ. ಇದರ ಅರ್ಥ ಮರಣ. ಸಮಾಧಿ ಸಮಾಧಿ ಯಾವತ್ತಾದರೂ ತುಂಬಿದೆಯಾ ಎಂದರೆ ಇಲ್ಲ. ಸತ್ಯವೇದದಲ್ಲಿ 4 ವಿಚಾರಗಳಿದೆ, ಯಾವತ್ತು ತೃಪ್ತಿಯಾಗಿದೆ ಎಂದು ಹೇಳುವುದಿಲ್ಲ. ಅದು ಯಾವುದೆಂದರೆ ಜ್ಞಾನೋಕ್ತಿಗಳು 3:15-16. ಕೊಡು ಕೊಡು ಅನ್ನುವ 2 ಹೆಣ್ಣು ಮಕ್ಕಳು ಜಿಗಣೆಗೆ ಉಂಟು, ತೃಪ್ತಿ ಪಡೆದವುಗಳು 3 ಉಂಟು, ಹೌದು ಸಾಕೆನ್ನದವುಗಳು 4 ಉಂಟು, ಪಾತಾಳ, ಎರದ ಗರ್ಭ, ನೀರಿನಿಂದ ತೃಪ್ತಿ ಪಡೆದ ಭೂಮಿ, ಸಾಕಾಯಿತೆಂದು ಹೇಳದ ಬೆಂಕಿ ಇವೆ. ಮೊದಲನೆಯದು ಪಾತಾಳ. ಪಾತಾಳ ಎಂದರೆ ಸತ್ಯವೇದದಲ್ಲಿ ಸಮಾಧಿ. ಸಮಾಧಿ ತೃಪ್ತಿ ಇದೆ ಎಂದು ಹೇಳುವುದಿಲ್ಲ. ಡೆಡ್ ಸೀಗೆ ಯಾವತ್ತು ತೃಪ್ತಿಯಾಗಿದೆ ಎಂದು ಹೇಳುವುದಿಲ್ಲ. ಅದೇ ರೀತಿ ಪಾತಾಳಕ್ಕೆ ಕೊನೆಯೇ ಇಲ್ಲ. ಮನುಷ್ಯನ ಮಾರ್ಗ ಕಟ್ಟ ಕಡೆ ಮರಣದ ಮಾರ್ಗ. ಇಷ್ಟೇನ ದೇವರು ಯೋಜನೆ ಇಟ್ಟಿರುವುದು ಮನುಷ್ಯನಿಗೆ? ದೇವರು ಯಾವುದಾದರೂ ಯೋಜನೆಯನ್ನು ಮಾಡಿದ್ದಾರೆ ಎಂದರೆ, ದೇವರು ಮನುಷ್ಯನಿಗೆ ಯೋಜನೆ ಮಾಡಿದ್ದಾರೆ. ಏನೆಂದರೆ, ಸತ್ತು ಹೋಗಿರುವಂತ ಎಲ್ಲಾ ಮನುಷ್ಯರು ಪುನರುತ್ಥಾನವಾಗಿ ಕ್ರಿಸ್ತರ ರಾಜ್ಯದಲ್ಲಿ ಎಲ್ಲರೂ ಜೀವಿತರಾಗಿ ಮಾಂಸಿಕ ಶರೀರದಲ್ಲಿ ಭೂಲೋಕದಲ್ಲಿ ಎದ್ದು ಬಂದು ಸತ್ಯ ತಿಳಿದುಕೊಳ್ಳುತ್ತಾರೆ. ಲವಣ ಸಮುದ್ರದಲ್ಲಿ ನೀರು ಈಗ ಬರೀ ಉಪ್ಪಾಗಿದೆ. ಇದೇ ನೀರನ್ನು ದೇವರು ಸಿಹಿಯಾಗಿ ಮಾರ್ಪಡಿಸುತ್ತಾರೆ. ಯೆಹೆಜ್ಕೇಲ 47:8. ಈ ಪ್ರವಾಹವು ಪೂರ್ವ ಪ್ರಾಂತ್ಯಕ್ಕೆ ಹೊರಟು ಅರಬ್ ಎಂಬ ತಗ್ಗಿಗೆ ಇಳಿದು ಲವಣ ಸಮುದ್ರದ ಕಡೆಗೆ ಅರಿಯುವುದು. ದೇವಸ್ಥಾನದಿಂದ ಹೊರಟ ಪ್ರವಾಹವು ಲವಣ ಸಮುದ್ರಕ್ಕೆ ಸೇರಲು ಅದರ ನೀರು ಸಿಹಿಯಾಗುವುದು. ಸಮುದ್ರದ ನೀರನ್ನು ಸಿಹಿ ಮಾಡುವುದಕ್ಕೆ ಸಾಧ್ಯನಾ ಎಂದರೆ ದೇವರು ಮಾಡುತ್ತಾರೆ. ಈ ನೀರು ಪ್ರವಾಹದಂತೆ ಹರಿದು ಬಂದು ಲವಣ ಸಮುದ್ರಕ್ಕೆ ಬರುತ್ತದೆ, ಬಂದಿದ ನಂತರ ಸಿಹಿಯಾಗುತ್ತದೆ. ಯೆಹೆಜ್ಕೇಲ 47:1. ದೇವಸ್ಥಾನದ ಬಾಗಿಲಿಗೆ ಪುನಃ ಕರತಂದನು. ದೇವಸ್ಥಾನದ ಹೊಸ್ತಲ ಕೆಳಗಿನಿಂದ ನೀರು ಹೊರಟು ಮೂಡಲಿಗೆ ಅರಿಯುತ್ತಿತ್ತು. ದೇವಸ್ಥಾನವು ಪೂರ್ವಾಭಿಮುಖವಷ್ಟೇ. ಆ ನೀರು ದೇವಸ್ಥಾನದ ಬಲಗಡೆ ಕೆಳಗಿನಿಂದ ಹೊರಟು ಯಜ್ಞವೇದಿಯ ದಕ್ಷಿಣದಲ್ಲಿ ಅರಿಯುತ್ತಿತ್ತು. ದೇವಸ್ಥಾನದಿಂದ ನೀರು ಹರಿದು ಕಂಡು ಬಂದು ನೀರು ಜಾಸ್ತಿಯಾಯಿತು. ಯೆಹೆಜ್ಕೇಲನು ನೀರನ್ನು ಅಳತೆ ಮಾಡಿ ನೋಡುವಾಗ ಮೊದಲು ಹೆಜ್ಜೆ ಮುಳುಗುವಷ್ಟು ಇತ್ತು. ಯೆಹೆಜ್ಕೇಲ 47:3-12. ಆ ಪುರುಷನ ಕೈಯಲ್ಲಿ ಅರಿಯನ್ನು ಹಿಡಿದುಕೊಂಡು ಪೂರ್ವಕ್ಕೆ ಮುಂದುವರೆದು 1000 ಮೊಳ ಅಳೆದು ನನ್ನನ್ನು ನೀರಿನ ಆಚೆಗೆ ದಾಟಿಸಿದನು. ಅಲ್ಲಿ ನೀರು ಹೆಜ್ಜೆ ಮುಳುಗುವಷ್ಟು ಇತ್ತು. ಅವನು ಪುನಃ 1000 ಮೊಳ ಅಳೆದು ನನ್ನನ್ನು ನೀರಿನ ಆಚೆಗೆ ದಾಟಿಸುವಾಗ ಆ ನೀರು ಮೊಣಕಾಲಿನವರೆಗೆ ಇತ್ತು. ಅವನು ಪುನಃ 1000 ಮೊಳ ಅಳೆದು ನನ್ನನ್ನು ನೀರಿನ ಆಚೆಗೆ ದಾಟಿಸುವಾಗ ನೀರು ಸೊಂಟದವರೆಗೆ ಇತ್ತು. ಅವನು ಮತ್ತೆ 1000 ಮೊಳ ಅಳೆದನು. ಅದು ನನ್ನಿಂದ ದಾಟಲಾಗದ ತೊರೆಯಾಗಿತ್ತು. ನೀರು ಏರಿ ಈಜಾಡುವಷ್ಟು ಪ್ರವಾಹವಾಗಿತ್ತು, ದಾಟಲಾಗದ ತೊರೆಯಾಗಿತ್ತು. ಆಮೇಲೆ ಇನ್ನೊಂದು ವಿಶೇಷತೆ ನೋಡಬಹುದು. ಆ ಕಡೆ ಈ ಕಡೆ ಮರಗಳು ಇತ್ತು. ನಾನು ಹಿಂತಿರುಗಲು ಆಹಾ, ತೊರೆಯ ಎರಡು ದಡದಲ್ಲಿಯೂ ಅನೇಕ ಅನೇಕ ವೃಕ್ಷಗಳು ಕಾಣಿಸಿದವು. ತೊರೆಯ ಎರಡು ದಡದಲ್ಲಿಯೂ ಸಕಲ ಫಲ ವೃಕ್ಷಗಳು ಬೆಳೆದಿರುವವು. ಅವುಗಳ ಎಲೆ ಬಾಡದು, ಹಣ್ಣು ತೀರದು.
ತೊರೆಯ ನೀರು ಪವಿತ್ರಾಲಯದೊಳಗಿಂದ ಹೊರಟು ಬರುವ ಕಾರಣ ಅವು ತಿಂಗಳು ತಿಂಗಳಲ್ಲಿಯೂ ಹೊಸ ಹೊಸ ಫಲವನ್ನು ಕೊಡುತ್ತಲಿರುವುದು. ಅವುಗಳ ಹಣ್ಣು ಆಹಾರಕ್ಕೂ ಸೊಪ್ಪು ಔಷಧಕ್ಕೂ ಅನುಕೂಲವಾಗುವುದು. ಈ ನೀರು ಆಲಯದಿಂದ ಬಂದಿರುವುದರಿಂದ ಈ ನೀರು ಯಾವತ್ತೂ ಇಂಗುವುದಕ್ಕೆ ಸಾಧ್ಯವಿಲ್ಲ. ಒಂದೊಂದು ತಿಂಗಳಿಗೆ ಒಂದೊಂದು ಫಲ ಕೊಡುತ್ತವೆ. 12 ತಿಂಗಳಿಗೆ 12 ರೀತಿ ಫಲ ಕೊಡುತ್ತದೆ. ಈ ತೊರೆಯು ಎಲ್ಲೆಲ್ಲಿ ಹರಿಯುತ್ತದೋ ಅಲ್ಲಲ್ಲಿ ಗುಂಪು ಗುಂಪಾಗಿ ಚಲಿಸುವ ಸಕಲ ವಿಧ ಜಲಜಂತುಗಳು ಬದುಕಿ ಬಾಳುವವು. ಮೀನುಗಳು ತಂಡೋಪತಂಡವಾಗಿರುವವು. ಈ ನೀರು ಸಮುದ್ರಕ್ಕೆ ಬೀಳಲು ಆ ನೀರು ಸಿಹಿಯಾಗಿರುವುದು. ಅಲ್ಲಿ ಯೋರ್ದಾನ್ ನದಿಯಿಂದ ಲವಣ ಸಮುದ್ರಕ್ಕೆ ಮೀನುಗಳು ಬಂದಾಗ ಎಲ್ಲಾ ಸಾಯುತ್ತದೆ ಎಂದು ನೋಡಿದೆವು. ಆದರೆ ಇಲ್ಲಿ ಆಲಯದಿಂದ ಬಂದಂತ ನೀರು ಬಂದಿದ ತಕ್ಷಣ ಎಲ್ಲೆಲ್ಲಿ ಆ ನೀರು ಹೋಗುತ್ತದೋ ಸತ್ತು ಹೋಗಿರುವಂತ ಜೀವ ಜಂತು ಬದುಕುವುದಕ್ಕೆ ಶುರುವಾಯಿತು. ಈ ತೊರೆಯು ಎಲ್ಲೆಲ್ಲಿ ಹರಿದು ಅಲ್ಲಲ್ಲಿ ಜೀವ ಉಂಟಾಗುವುದು. ಈಗ ಆ ಸಮುದ್ರದ ತೀರದಲ್ಲಿ ಬೆಸ್ತರು ನಿಂತಿರುವರು. ಬಗೆ ಬಗೆಯ ಮೀನುಗಳು ಮಹಾಸಾಗರದ ಮೀನುಗಳಂತೆ ಅವರಿಗೆ ರಾಶಿ ರಾಶಿಯಾಗಿ ಸಿಕ್ಕುವವು. ಮೀನುಗಳು ಎಂದರೆ ಸತ್ಯವೇದದಲ್ಲಿ ಜನರು. ಕ್ರಿಸ್ತರ ರಾಜ್ಯದಲ್ಲಿ ಎಲ್ಲರೂ ಪುನರುತ್ಥಾನವಾಗಿ ಬರುತ್ತಾರೆ. ಯೆಹೆಜ್ಕೇಲ 47 ಏನು ಹೇಳಿದ್ದಾರೋ ಅದನ್ನೇ ಪ್ರಕಟಣೆ 22:1-3 ಹೇಳಿದ್ದಾರೆ. ಪ್ರಕಟಣೆಯಲ್ಲಿ ಜೀವಜಲದ ನದಿಯು ದೇವರ ಮತ್ತು ಯಜ್ಞದ ಕುರಿಯಾದಾತನ ಸಿಂಹಾಸನದಿಂದ ಬಂತು ಎಂದು ನೋಡುತ್ತೇವೆ. ಯೆಹೆಜ್ಕೇಲದಲ್ಲಿ ಆಲಯದಿಂದ ಬಂತು ಎಂದು ನೋಡುತ್ತೇವೆ. ಈ ಎರಡು ಅರ್ಥ ಒಂದೇ. ಸಿಂಹಾಸನ ಎಲ್ಲಿ ಇದೆ ಎಂದರೆ ದೇವರ ಆಲಯದಲ್ಲಿ ಇರುತ್ತದೆ. ದೇವರ ಆಲಯದಲ್ಲಿ ಸಿಂಹಾಸನ ಇದೆ. ಅಲ್ಲಿ ಕ್ರಿಸ್ತರು ಆಳ್ವಿಕೆ ಮಾಡುತ್ತಾರೆ. ನೀರು ಎಂದರೆ ಸತ್ಯವೇದದಲ್ಲಿ ಅರ್ಥ ಜನಾಂಗ ಮತ್ತು ಸತ್ಯ. ಆಲಯ ಎಂದರೆ ನಾವೇ. ನಾವೇ ದೇವರಾಲಯ. ಅಬಕುಬ 2:14. ಸಮುದ್ರದಲ್ಲಿ ನೀರು ಹೇಗೋ ಹಾಗೆಯೇ ಭೂಮಿಯಲ್ಲಿ ಯಹೋವನ ಮಹಿಮೆಯ ಜ್ಞಾನವು ತುಂಬಿಕೊಂಡಿರುವುದು. ದೇವರ ಜ್ಞಾನ ಭೂಲೋಕದಲ್ಲಿ ತುಂಬಿಕೊಂಡಿರುತ್ತದೆ. ದೇವರ ಜ್ಞಾನ, ದೇವರ ಸತ್ಯ ಕ್ರಿಸ್ತರ ರಾಜ್ಯದಲ್ಲಿ ಸಭೆಯಿಂದ ಬರುತ್ತದೆ. ಈಗ ಈ ಸತ್ಯವನ್ನು ಸ್ವಲ್ಪ ಜನರು ಕೇಳುತ್ತಿದ್ದಾರೆ. ಕ್ರಿಸ್ತರ ರಾಜ್ಯದಲ್ಲಿ ದೇವರ ಬಗ್ಗೆ ಎಲ್ಲರಿಗೂ ಗೊತ್ತಿರುತ್ತದೆ. ನೀರು ನಿಧಾನವಾಗಿ ಹರಿದು ಮುಳುಗುವಷ್ಟು ಬರುತ್ತದೆ. ಹಾಗೆಯೇ ಜನಗಳಿಗೆ ಒಂದೇ ಸಲ ಸತ್ಯ ಹೋಗುವುದಿಲ್ಲ. ಸ್ವಲ್ಪ ಸ್ವಲ್ಪವಾಗಿ ಸತ್ಯ ತಿಳಿದು ಸತ್ಯದಲ್ಲಿ ಬೆಳೆಯುತ್ತಾರೆ. ಕ್ರಿಸ್ತರ ರಾಜ್ಯದಲ್ಲಿ ಮೊದಲು ಕಾಲು ಸ್ವಲ್ಪ, ನಂತರ ಮೊಣಕಾಲು. ಮೊಣಕಾಲೂರಿ ಪ್ರಾರ್ಥನೆ ಮಾಡಬೇಕು, ನಂತರ ಸೊಂಟ, ನಂತರ ಕತ್ತು. ಕ್ರಿಸ್ತರ ರಾಜ್ಯದಲ್ಲಿ ಸಂಪೂರ್ಣವಾಗಿ ಸತ್ಯದಲ್ಲಿ ಮುಳುಗಬೇಕು. ಈಗ ಯಾರೆಲ್ಲ ಸತ್ಯ ಕೇಳುತ್ತಿಲ್ಲವೋ ಕ್ರಿಸ್ತರ ರಾಜ್ಯದಲ್ಲಿ ಕೇಳುತ್ತಾರೆ. ಯೆಶಾಯ 57:20. ದುಷ್ಟರಾದರೂ ಅಲ್ಲಕೊಲ್ಲೋಲವಾದ ಸಮುದ್ರದಂತಿದ್ದಾರೆ. ಅದು ಸುಮ್ಮನಿರದು, ಅದರ ತೆರೆಗಳು ಕೆಸರನ್ನು ಬುರುದೆಯನ್ನು ಕಾರುತ್ತಲಿರುತ್ತವೆ. ಪ್ರಪಂಚಕ್ಕೆ ಯಾವಾಗ ಸತ್ಯ ಕೊಡುತ್ತಾರೋ ಸಮಾಧಿಯಲ್ಲಿ ಇರುವಂತವರು ಎದ್ದು ಬರುತ್ತಾರೆ. ಲವಣ ಸಮುದ್ರಕ್ಕೆ ಯಾವಾಗ ಸಿಹಿ ನೀರು ಮುಟ್ಟುತ್ತದೋ ಆಗ ಮೀನುಗಳು ಜೀವಂತವಾಗಿ ಎದ್ದು ಬರುತ್ತದೆ. ಅದೇ ರೀತಿ ಸತ್ತು ಹೋಗಿರುವಂತ ಪ್ರತಿಯೊಬ್ಬರು ಸಮಾಧಿಯಿಂದ ಎದ್ದು ಬರುತ್ತಾರೆ. ಅದಕ್ಕೆ ಯೇಸು ಕ್ರಿಸ್ತರು ಹೇಳುತ್ತಾರೆ, ಯೋಹಾನ 5:28, ಅದಕ್ಕೆ ಆಶ್ಚರ್ಯ ಪಡಬೇಡಿರಿ, ಸಮಾಧಿಯಲ್ಲಿ ಇರುವರೆಲ್ಲರೂ ಆತನ ಧ್ವನಿಯನ್ನು ಕೇಳಿ ಎದ್ದು ಹೊರಗೆ ಬರುವ ಕಾಲ ಬರುತ್ತದೆ. ಎಲ್ಲರೂ ಸಮಾಧಿಯಲ್ಲೇ ಇದ್ದಾರೆ. ಕ್ರಿಸ್ತರ ರಾಜ್ಯದಲ್ಲಿ ಆತನ ಧ್ವನಿ ಕೇಳಿ, ಸತ್ಯ ಕೇಳಿ ಎಲ್ಲರೂ ಸಮಾಧಿಯಿಂದ ಎದ್ದು ಬರುತ್ತಾರೆ. ಆಗ ಯಾರು ಬರುತ್ತಾರೆ ಎಂದರೆ 1 ಕೊರಿಂಥ 15:22. ಮನುಷ್ಯನ ಮೂಲಕ ಮರಣವು ಉಂಟಾದ ಕಾರಣ ಮನುಷ್ಯನ ಮೂಲಕ ಸತ್ತವರಿಗೆ ಪುನರುತ್ಥಾನವಾಗುವುದು. ಯಾವ ಪ್ರಕಾರ ಆದಾಮನ ಸಂಬಂಧದಿಂದ ಎಲ್ಲರೂ ಸಾಯುವವರಾದರೋ ಅದೇ ಪ್ರಕಾರ ಕ್ರಿಸ್ತನ ಸಂಬಂಧದಿಂದ ಎಲ್ಲರೂ ಜೀವಿತರಾಗುವರು. ಈ ಪುನರುತ್ಥಾನ ಎಲ್ಲರಿಗೂ ಇದೆ. ಮರಗಳು ಇತ್ತು, ಆ ಮರಗಳ ಎಲೆಗಳು ಬಾಡುತ್ತಿರಲಿಲ್ಲ. ಮರಗಳು ಎಂದರೆ ಸತ್ಯವೇದದಲ್ಲಿ ಅರ್ಥ ನೀತಿವಂತರು. ಕೀರ್ತನೆ 1:1-3. ದುಷ್ಟರ ಆಲೋಚನೆಯಂತೆ ನಡೆಯದೆ, ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ, ಧರ್ಮ ನಿಂದಕರೊಡನೆ ಕೂತುಕೊಳ್ಳದೆ, ಯಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವನಾಗಿ ಅದನ್ನೇ ಅಗಲಿರಲು ಧ್ಯಾನಿಸುತ್ತಿರುವನು ಅವನು ಎಷ್ಟೋ ಧನ್ಯನು. ಅವನು ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದಿರುವ ಮರದ ಆಗಿರುವನು. ಅಂಥ ಮರವು ತಕ್ಕ ಕಾಲದಲ್ಲಿ ಫಲ ಕೊಡುತ್ತದಲ್ಲ, ಅದರ ಎಲೆ ಬಾಡುವುದೇ ಇಲ್ಲ. ಅದರಂತೆ ಅವನ ಕಾರ್ಯವೆಲ್ಲವೂ ಸಫಲವಾಗುವುದು. ನೀತಿವಂತರು ಎಂದರೆ ದೇವರ ಮಕ್ಕಳು. ಇವರು ನೀರಿನ ಬಳಿಯಲ್ಲಿ ಬೆಳೆದಿರುವ ಮರಗಳಂತಿರುವರು. ಯಾವತ್ತೂ ಎಲೆಗಳು ಬಾಡುವುದಿಲ್ಲ. ಅದಕ್ಕೆ ಪ್ರಕಟಣೆ 22:2 ಹೇಳುತ್ತಾರಲ್ಲ, ಎಲೆಗಳು ಬಾಡುವುದಿಲ್ಲ, ಅವು ಔಷಧಿಯಾಗಿದೆ. ನಮ್ಮ ಅನುಭವ ಕ್ರಿಸ್ತರ ರಾಜ್ಯದಲ್ಲಿ ಔಷಧಿಯಾಗಿ ಉಪಯೋಗಿಸುತ್ತಾರೆ. ನಾವು ಪಟ್ಟಿರುವಂತಹ ಕಷ್ಟ, ಹಿಂಸೆ, ಸಂಕಟ ಎಲ್ಲ ನೋಡಿ
ಕ್ರಿಸ್ತರ ರಾಜ್ಯದಲ್ಲಿ ಪ್ರತಿಯೊಬ್ಬ ಮನುಷ್ಯರು ಜೀವಿತವಾಗಿ ಎದ್ದು ಬರುವಂತಹ ಜನರು ಏನು ನೋಡುತ್ತಾರೆ ಎಂದರೆ, ಇವರೆಲ್ಲ ಇಷ್ಟು ಕಷ್ಟಪಟ್ಟಿದ್ದಾರಲ್ಲ, ಇಷ್ಟೊಂದು ದುಷ್ಟ ಲೋಕದಲ್ಲಿ ಸೈತಾನ ಶೋಧನೆ ಇರುವಾಗ ದೇವರಿಗಾಗಿ ನೀತಿವಂತರು ಬದುಕಿದ್ದಾರಲ್ಲ, ನಾವು ಸೈತಾನ್ ಇಲ್ಲದಿರುವಾಗ ನಾವು ಬದುಕಬಹುದು ಎಂದು ಅವರಿಗೆ ಹುಮ್ಮಸ್ಸು ಬರುತ್ತದೆ. ಅವರು ಪ್ರತಿಯೊಂದು ತಿಂಗಳಿಗೂ ಪ್ರತಿಯೊಂದು ಫಲವನ್ನು ಕೊಡುತ್ತಾರೆ ಎಂದರೆ, ಎಲ್ಲಾ ಲೋಕದ ಜನರು ಪುನರುತ್ಥಾನವಾಗಿ ಬರುವಾಗ ಅವರಿಗೆ ಸಹಾಯ ಮಾಡುವುದಕ್ಕೆ ದೇವರ ಮಕ್ಕಳು ಬರುತ್ತಾರೆ. ಅದಕ್ಕೆ ದೇವರು ಲೋಕದಲ್ಲಿ ಸಭೆಯನ್ನು ಆಯ್ಕೆ ಮಾಡುತ್ತಿದ್ದಾರೆ. ಸಭೆಯನ್ನು ದೇವರು ಯಾಕೆ ಆಯ್ಕೆ ಮಾಡುತ್ತಿದ್ದಾರೆ ಎಂದರೆ, ಪಾಪದಲ್ಲಿ ಬಿದ್ದಿ ಹೋಗಿರುವಂತ ಮನುಷ್ಯನನ್ನು ಎತ್ತುವುದಕ್ಕೆ ಒಬ್ಬ ಪಾಪಿಯಿಂದನೇ ಸಾಧ್ಯ. ಅದಕ್ಕೆ ದೇವರು ತನ್ನ ಮಗನನ್ನು ಭೂಲೋಕದಲ್ಲಿ ಮಾಂಸಿಕ ಶರೀರದಲ್ಲಿ ಕಳುಹಿಸಿದರು. ಯಾಕೆಂದರೆ ಕಷ್ಟ ಸಂಕಟಗಳನ್ನು ಇವರು ಮಾಂಸಿಕ ಶರೀರದಲ್ಲಿ ಅನುಭವಿಸಿದಾಗ ಮಾಂಸಿಕ ದೇಹದಲ್ಲಿ ಇರುವಂತ ವ್ಯಕ್ತಿಗಳ ಮನೋಭಾವ ಹೇಗಿದೆ ಎಂದು ಅರ್ಥ ಮಾಡಿಕೊಂಡು ಅವರಿಗೆ ಸಹಾಯ ಮಾಡಲಿ ಎಂದು. ಆ ಕಡೆ ಈ ಕಡೆ ಮೀನು ಹಿಡಿಯುವವರು ಇದ್ದಾರೆ ಎಂದರೆ, ಕ್ರಿಸ್ತರ ರಾಜ್ಯದಲ್ಲಿ ಎರಡನೇ ಬರುವಿಕೆಯಲ್ಲಿ ಮೀನು ಹಿಡಿಯುವುದಕ್ಕೆ ಪಿತೃಗಳು ಬರುತ್ತಾರೆ. ಏಬೇಲನಿಂದ ಹಿಡಿದು ಸ್ನಾನಿಕನಾದ ಯೋಹಾನದವರೆಗೂ ಇವರೆಲ್ಲ ಭೂಲೋಕದಲ್ಲಿ ದೇವರ ರಾಜ್ಯದಲ್ಲಿ ಕೆಲಸ ಮಾಡುತ್ತಾರೆ, ದೇವರ ಮಕ್ಕಳಿಗೆ ಸತ್ಯ ತಿಳಿಸುತ್ತಾರೆ. ಯೋರ್ದನ್ ನದಿಯಲ್ಲಿ ದೇವರು ಮನುಷ್ಯನಿಗಾಗಿ ಮಾಡಿರುವ ಯೋಜನೆಯ ಬಗ್ಗೆ ಏಷ್ಕೇಲ ಪುಸ್ತಕದಲ್ಲಿ ಯೋರ್ದನ್ ನದಿಯ ಬಗ್ಗೆ ತಿಳಿಸಿದ್ದಾರೆ. ಇಸ್ರಾಯೇಲ್ ದೇಶವನ್ನು ದೇವರು ಯಾಕೆ ಆರಿಸಿಕೊಂಡರು ಎಂದರೆ, ಇಸ್ರಾಯೇಲ್ನಲ್ಲೇ ಎಲ್ಲ ರಹಸ್ಯ ಇರುವುದು, ಇದರಲ್ಲಿ ಆತ್ಮಿಕ ಪಾಠ ಇದೆ. ಆದ್ದರಿಂದ ದೇವರು ಇಸ್ರಾಯೇಲ್ ದೇಶವನ್ನು ಆರಿಸಿಕೊಂಡರು. ಈ ರೀತಿಯಾದಂಥ ಮತ್ತಷ್ಟು ಆಳವಾದ ಸತ್ಯವೇದ ಉಚಿತ ಅಧ್ಯಯನಕ್ಕಾಗಿ ಕ್ರೈಸ್ತರು ಈ ಚಾನೆಲ್ನನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಹೋದರ ರಾಜು ಅವರನ್ನು ಸಂಪರ್ಕಿಸಿ. ದೂರವಾಣಿ ಸಂಖ್ಯೆ 8867767686. ದೇವರು ನಿಮ್ಮನ್ನು ಆಶೀರ್ವದಿಸಲಿ.